ಇನ್ನೇನು ದಸರಾ ದೀಪಾವಳಿ ಹಬ್ಬಗಳು ಬಂದೇ ಬಿಟ್ವು. ದಸರಾ ಹಬ್ಬಕ್ಕೆ ಗೊಂಬೆಗಳನ್ನ ಕೂಡಿಸುವುದು, ದೀಪಾವಳಿ ಹಬ್ಬಕ್ಕೆ ದೇವಿಯ ಮೂರ್ತಿಗೆ ಅಲಂಕಾರ ಮಾಡುವುದು, ದೇವರಿರುವ ಸ್ಥಳವನ್ನ ಅಲಂಕಾರ ಮಾಡುವುದು, ಇಂತೆಲ್ಲ ಯೋಚನೆಗಳು ಶುರುವಾಗುತ್ತವೆ. ಹೀಗೆ ಯೋಚನೆ ಮಾಡುವಂತವರಿಗೆ ಸಿರಿ ಕಾರ್ಯಕ್ರಮದಲ್ಲಿ ದೇವರ ಮೂರ್ತಿಗಳಿಗೆ ಹೇಗೆಲ್ಲ ಹೂವಿನ ಅಲಂಕಾರ ಮಾಡಬಹುದು ಅನ್ನೋದನ್ನ ತೋರಿಸಿಕೊಡ್ತಾರೆ ನಮ್ಮ ಸಿರಿ ಸಖಿ. ನೋಡಿ, ದಸರಾ ಹಬ್ಬದ ಪ್ರಯುಕ್ತ ದೇವಿ ಅಥವಾ ವಿಗ್ರಹಗಳ ಜೊತೆಗೆ ಹೂವಿನ ಅಲಂಕಾರಗಳನ್ನ ನಿಮಗೆ ತೋರಿಸಿಕೊಡುತ್ತೇನೆ. ದೇವರಿಗೆ ಅಲಂಕಾರ ಮಾಡಲು ಬೇಕಾಗುವ ಸಾಮಗ್ರಿಗಳು: ಲಕ್ಷ್ಮಿಯ ವಿಗ್ರಹ, ಹೂವನ್ನು ಜೋಡಿಸಲು ಬಳಸುವ ಸ್ಪಾಂಜ್, ಆಸ್ಪರಾಗಸ್, ಗುಲಾಬಿ ಹೂ, ಬೇಬೀಸ್ ಬ್ರೆತ್ ಮತ್ತು ಮಲೇಷಿಯನ್ ಕೇನ್. ಇದು ಆಸ್ಪರಾಗಸ್, ಇದು ಈ ಥರ ಬೆಂಡಾಗಿರೋದ್ರಿಂದ ಬಾಗಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ದೇವರನ್ನು ಸೇರಿಸಿಕೊಂಡು ನಾವು ಹೂವನ್ನು ಜೋಡಣೆಯನ್ನು ಮಾಡಬಹುದು. ಯಾವುದೇ ಒಂದು ಅಲಂಕಾರ ಮಾಡಿದಾಗ ದೇವಿಯನ್ನು ನಾವು ಮಧ್ಯ ಇಟ್ಕೊಂಡಾಗ ಅದು ಮರೆಯಾಗಬಾರ್ದು, ಅದರ ಜೊತೆಗೆ ಹೂಗಳು ಸಹ ಚೆನ್ನಾಗಿ ಕಾಣಬೇಕು. ಹೂಗಳನ್ನು ಕತ್ತರಿಸಿದ ನಂತರ ನೀರಿನಲ್ಲಿ ಕೆಲವು ಕಾಲ ನೆನೆಸಿಟ್ಟರೆ ಹೆಚ್ಚು ಕಾಲ ಅವುಗಳು ಬಾಡದೇ ಇರುತ್ತವೆ. ಈಗ ಗುಲಾಬಿ ಹೂವನ್ನು ಜೋಡಿಸ್ಬೇಕಾದ್ರೆ ಎತ್ತರವಾದ ಹೂಗಳನ್ನು ಮೊದಲಿಟ್ಟು ನಂತರ ಚಿಕ್ಕದಾಗಿರೋ ಹೂಗಳನ್ನು ಜೋಡಿಸ್ಬೋದು. ಹೂಗಳು ಗಿಡದಲ್ಲಿ ಹೇಗೆ ಬೆಳೆದಿರುತ್ತವೋ ಅದರಂತೆಯೇ ಜೋಡಿಸಿದರೆ ಬಹಳ ಅಂದವಾಗಿ ಕಾಣುತ್ತವೆ. ಹೂಗಳನ್ನು ಜೋಡಿಸಿದ ನಂತರ ಎಲ್ಲೆಲ್ಲಿ ನಮಗೆ ಹೆಚ್ಚು ಹೂಗಳು ಅಥವಾ ಎಲ್ಲಿ ಖಾಲಿ ಜಾಗ ಇದೆಯೋ ಅದಕ್ಕೆ ಬೇರೆ ವಸ್ತುಗಳನ್ನು ಅಥವಾ ಈ ಥರ ಇರುವ ಮತ್ತೊಂದು ವಿಧವಾದ ಆಸ್ಪರಾಗಸ್, ಇದನ್ನು ಪಿಂಗ್ ಪಾಂಗ್ ಆಸ್ಪರಾಗಸ್ ಅಂತ ಕರಿತೀವಿ, ಅದನ್ನು ಬಳಸಬಹುದು. ಮತ್ತು ಇದನ್ನು ಜೊತೆಗೆ ಬರೀ ಒಂದೇ ಬಣ್ಣ ಇರೋದಕ್ಕೆ ಬದಲಾಗಿ ಸ್ವಲ್ಪ ಅದಕ್ಕೆ ಮೆರುಗು ಕೊಡಲು ಈ ಥರ ಇರುವ ಬಿಳಿ ಹೂಗಳನ್ನಿಟ್ಟಾಗ ಅಂದವಾಗಿ ಕಾಣುತ್ತದೆ. ಇದು ಮಲೇಷಿಯನ್ ಕೇನ್. ಇದನ್ನು ಈ ರೀತಿ ಜೋಡಿಸಿದಾಗ ಒಂದಕ್ಕೊಂದು ಸಂಬಂಧವನ್ನು ಕಲ್ಪಿಸಿದಂತೆ ಕಾಣುತ್ತದೆ, ಜೊತೆಗೆ ಅಂದವಾಗಿಯೂ ಕಾಣಿಸುತ್ತೆ. ಇದನ್ನು ಬಹಳ ತೆಳ್ಳಗಿರೋದ್ರಿಂದ ನಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಬಗ್ಗಿಸ್ಬೋದು, ಆದ್ದರಿಂದ ಇದನ್ನು ಬಳಸುತ್ತಿದ್ದೇನೆ. ಇದೇ ರೀತಿ ಅಂದವಾಗಿ ನೀವು ನಿಮಗೆ ಬೇಕಾಗಿರೋ ಹೂಗಳನ್ನು ಬೇರೆ ಬಣ್ಣದ ಹೂಗಳನ್ನು ಉಪಯೋಗಿಸಿ ಇದೇ ಥರ ಮತ್ತೊಂದು ಈ ಕಡೆ ಸಹ ಜೋಡಿಸಿ ಇನ್ನೂ ಅಂದವನ್ನು ಹೆಚ್ಚಿಸ್ಕೋಬಹುದು. ಇದರ ವೆಚ್ಚ ನಾವು ಮನೆಯಲ್ಲಿ ಮಾಡೋದ್ರಿಂದ ಬಹಳ ಕಡಿಮೆನೂ ಇರುತ್ತೆ, ಮತ್ತು ನಾವೇ ಮಾಡಿದ್ದೇವೆ ಅಂತ ಹೆಮ್ಮೆಯೂ ನಮ್ಮಲ್ಲಿ ಕಂಡುಬರುತ್ತದೆ. ನಮ್ಮಲ್ಲಿರುವ ಗೊಂಬೆಗಳನ್ನು ಅಲಂಕರಿಸಲು ನಮಗೆ ಬೇಕಾದ ಹೂಗಳನ್ನು ಆರಿಸಿಕೊಳ್ಳಬಹುದು, ಮತ್ತು ನಮಗೆ ಬೇಕಾದಂತೆ ನಾವು ಜೋಡಿಸಿಕೊಳ್ಳಬಹುದು. ಈಗ ನಾನು ಇಲ್ಲಿ ನನ್ನ ಗೊಂಬೆಯನ್ನು ಲಕ್ಷ್ಮಿಯ ರೂಪದಲ್ಲಿ ಅಲಂಕರಿಸಿರುವುದರಿಂದ ಇಲ್ಲಿ ಬಳಸಿರುವ ಹೂಗಳು ಬಿಳಿ ಮತ್ತು ರೋಜಾ ಬಣ್ಣದ ಹೂಗಳು. ಈ ಕೆಳಗಿರುವ ಹೂಗಳು ತಾವರೆಯಂತೆ ಕಾಣುವಂತೆ ನಾನು ಆರಿಸಿ ಆ ಬಣ್ಣವನ್ನೇ ತಂದಿದ್ದೇನೆ. ಬಿಳಿಯ ಬೇರೆ ಬಣ್ಣಕ್ಕಿಂತ ಬಿಳಿಯ ಬಣ್ಣ ಹಾಕಿದಾಗ ಬೊಂಬೆಯ ಮೆರುಗು ಸಹ ಹೆಚ್ಚಾಗುತ್ತೆ. ಆದ್ದರಿಂದ ನಮ್ಮ ಬೊಂಬೆ ಯಾವ ರೀತಿ ಜೋಡಿಸ್ತೀವೋ ಅದಕ್ಕನುಗುಣವಾಗಿ ನಾವೇ ಆರಿಸಿ ಹೂಗಳನ್ನು ತಂದು ಜೋಡಿಸುವುದರಿಂದ ನಮಗೆ ಖರ್ಚು ಕಡಿಮೆಯಾಗುತ್ತೆ, ಮತ್ತು ಮನಸ್ಸಿನ ನೆಮ್ಮದಿನೂ ಸಿಗುತ್ತೆ. ವೀಕ್ಷಕರಿಗೆ ನೋಡಿದ್ರಲ್ಲ, ಇದೇ ಥರ ಜೋಡಣೆಯನ್ನು ನಿಮಗೆ ಇಷ್ಟವಾದ ಬಣ್ಣದ ಹೂಗಳನ್ನು ಉಪಯೋಗಿಸಿ ಇನ್ನೂ ಅಂದವಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಇದು ಜಸ್ಟ್ ಒಂದು ಬಗೆಯ ಅಲಂಕಾರ ಅಷ್ಟೇ. ಸಾವಿರಾರು ಸಂಖ್ಯೆಯ ಬಣ್ಣದಲ್ಲಿ ಸಿಗುವ ಹೂಗಳನ್ನ ಬಳಕೆ ಮಾಡಿ ನಿಮಗಿಷ್ಟವಾದ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಬಹುದು. ಹಬ್ಬಗಳನ್ನ ಕಲರ್ಫುಲ್ ಆಗಿ ಆಚರಿಸಲು ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ನಿಮಗಿದು ಇಷ್ಟವಾಗಿದ್ರೆ ನೀವು ಕೂಡ ಟ್ರೈ ಮಾಡಿ.